ಆವಾಗ ಸೀತಾದೇವಿ ಗಂಭೀರವಾಗಿ ಒಂದು ಮಾತು ಶುರು ಮಾಡಿದ್ಲಂತೆ. ಸ್ವಾಮಿ ಇಂದ್ಲು, ಏನೋ ವಿಚಾರ ತೆಗಿತಿದ್ದಾಳೆ ಅಂತ ರಾಮ ಕೇಳಿದ. ಏನು ಏನು ಜಾನಕಿ? ತ್ರೀಣ್ಣೇವ ವ್ಯಸನಾನ್ಯತ್ರ ಕಾಮಜಾನಿ ಭವಂತ್ಯುತ. ಭೂಮಿಯಲ್ಲಿ ಹುಟ್ಟಿದವರಿಗೆ ಮೂರು ವ್ಯಸನಗಳಿರ್ತದೆ, ಸಾಧಾರಣ ಮೂರು ವ್ಯಸನ ಇದ್ದೇ ಇರ್ತದೆ ಎಲ್ರಿಗೂ ಕೂಡ. ಯಾವುದು ಮೂರು ವ್ಯಸನ? ಮಿಥ್ಯಾವಾಕ್ಯಂತೂ ಪರಮಂ, ಸುಳ್ಳು ಹೇಳೋದು ಎಲ್ರಿಗೂ ಇರ್ತದಂತೆ. ಪ್ರತಿಯೊಬ್ಬರು ಒಂದಲ್ಲ ಒಂದು ಸುಳ್ಳು ಹೇಳಿರ್ತಾರಂತೆ. ಕೆಲವರಿಗಂತೂ ಸುಳ್ಳೇ ನಮ್ಮನೆ ದೇವತೆ ಅಂತ ಅವರು ಕುಲದೇವರು. ಅಂತೂ ಮಿಥ್ಯಾವಾಕ್ಯಂತೂ ಪರಮಂ, ಬಹಳ ದೊಡ್ಡ ವ್ಯಸನ ಅಂತಂದರೆ ಸುಳ್ಳು ಹೇಳೋದು. ತಥೋ ಗುರುತರಾವುಭವು, ಅದಕ್ಕಿಂತ ದೊಡ್ಡದು ಇನ್ನೆರಡು ವ್ಯಸನ ಯಾವುದು ಅಂತಂದರೆ ಪರದಾರಾಭಿಗಮನಂ, ಪರಸ್ತ್ರೀ ಗಮನ. ದೈಹಿಕವಾಗಿಯೋ ಮಾನಸಿಕವಾಗಿಯೋ ಪರಸ್ತ್ರೀ ಗಮನ, ಅದೊಂದು ವ್ಯಸನ. ಇನ್ನೊಂದು ವ್ಯಸನ ವಿನಾ ವೈರಂಚ ರೌದ್ರತಾ, ನಮಗೆ ವೈರ ಮಾಡದೇ ಇದ್ದವರ ಮೇಲೂ ಕೂಡ ಕ್ರೂರವಾಗಿ ನಡ್ಕೊಳ್ಳೋದು. ಏನೂ ವೈರ ಮಾಡಿರೋದಿಲ್ಲ, ಆದರೂ ಅವರ ಮೇಲೆ ಕ್ರೂರವಾದ ವರ್ತನೆ. ನಿರ್ನಿಮಿತ್ತಕವಾಗಿ ಒಬ್ಬನನ್ನು ದ್ವೇಷ ಮಾಡೋದು, ಅವನ ಮೇಲೆ ಚಾಡಿ ಹೇಳೋದು, ಅವನನ್ನು ಏನಾದರೂ ಮಾಡಿ ಕೆಳಗೆ ಹಾಕೋದು, ಅಥವಾ ಒಂದು ಸುಮ್ಮನೆ ಏನಾದರೂ ಒಂದು ನಾಯಿ ಹೋಗ್ತಿದ್ರೆ ಅದಕ್ಕೆ ಕಲ್ಲೆಸೆಯೋದು, ಅದೇನು ವೈರ ಮಾಡಿರೋದಿಲ್ಲ. ವಿನಾ ವೈರಂಚ ರೌದ್ರತ. ಹೀಗೆ ಮೂರು ವ್ಯಸನ, ಸುಳ್ಳು ಹೇಳೋದು, ಪರದಾರಾಭಿಗಮನ, ಪರಸ್ತ್ರೀ ಸಂಘ, ಮತ್ತು ವೈರ ಇಲ್ಲದೇನೆ ನಿರ್ನಿಮಿತ್ತಕವಾಗಿ ಕ್ರೂರವಾಗಿ ವರ್ತನೆ ಮಾಡೋದು. ಅದು ಹುಳಗಳ ಮೇಲೆ, ಕ್ರಿಮಿಕೀಟಗಳ ಮೇಲೆ, ಪ್ರಾಣಿಗಳ ಮೇಲೆ, ದುರ್ಬಲರ ಮೇಲೆ,